ನಾಡಿನ ಎಲ್ಲ ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ಕುರುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕೆ ನಾವೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ದೇಶದ ನೆಚ್ಚಿನ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಆರೋಗ್ಯ ವೃದ್ಧಿಸಲಿ, ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಬರಗಾಲದ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಈ ಬಗ್ಗೆ ಗಣಪತಿ ಹಬ್ಬದ ನಂತರ ರಾಜ್ಯದ ಎಲ್ಲ ಕಡೆ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸೋ ದೃಷ್ಟಿಯಿಂದ, ಸರ್ಕಾರದ ವೈಫಲ್ಯತೆಯನ್ನ ಜನರಿಗೆ ತಿಳಿಸೋ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಪ್ರವಾಸ ಮಾಡ್ತಾ ಇದ್ದೇವೆ. ಇವತ್ತು ಬಹಳ ಮಹತ್ವದ ದಿವಸ ನನ್ನ ದೃಷ್ಟಿಯಿಂದ. ಕುರುಡುಮಲೆ ಗಣಪತಿ ದೇವಸ್ಥಾನ ದರ್ಶನ ಮಾಡಿ ಅವನ ಆಶೀರ್ವಾದ ಪಡೆದು ಅಲ್ಲಿಂದ ನಾಡಿನ ಉದ್ದಗಲಕ್ಕೆ ಪ್ರವಾಸ ಶುರು. ಇವತ್ತಿಂದ ಪ್ರವಾಸ ಮಾಡ್ತಾ ಇಲ್ಲ ಸರ್? ಇವತ್ತಿಲ್ಲ, ಗಣಪತಿ ಹಬ್ಬದ ನಂತರ ಮಾಡಬೇಕು ಅಂತ ಎಲ್ಲರೂ ಅಭಿಪ್ರಾಯ ಪಟ್ಟಿದ್ದಾರೆ. ಇವತ್ತು ದೇವರ ದರ್ಶನ ಮಾಡಿಕೊಂಡು ವಾಪಸ್ ಬರ್ತೇವೆ. ಕಾವೇರಿ ನೀರು ಬಿಟ್ಟಿದ್ದಾರೆ ಅನ್ನುವಂತಹ ಚರ್ಚೆ ನಡೀತಾ, ಅದು ಚರ್ಚೆ ಆಗ್ತಾನೆ ಇದೆ. ನಾವು ಹೇಳಿದ್ದೇವೆ ನಮ್ಮ ಜಲಾಶಯದಲ್ಲಿ ನೀರಿಲ್ಲ, ನಾಳೆ ಕುಡಿಯುವ ನೀರಿನ ಹಾಹಾಕಾರ ಆಗುತ್ತೆ, ಬಿಡಬೇಡಿ ಅಂತ. ಆದರೂ ಸಹ ರಾಜ್ಯವನ್ನು ತೃಪ್ತಿಪಡಿಸೋಕ್ಕೋಸ್ಕರ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಲುವನ್ನು ನಾನು ಖಂಡಿಸ್ತೇನೆ. ಈಗಾಗಲೇ 6 ಬಾರಿ ಹೇಳಿದ್ದೇವೆ, ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಜಲಾಶಯಗಳು ಪೂರ್ತಿ ಖಾಲಿಯಾಗಿದೆ. ಇಂಥ ಸಂದರ್ಭದಲ್ಲಿ ನೀರು ಬಿಡ್ತೀವಿ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಅವ್ರಿಗೆ ಶೋಭೆ ತರುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದೆಲ್ಲವನ್ನು ಪ್ರತಿಭಟಿಸುವಂಥದ್ದು ನಮ್ಮ ಕರ್ತವ್ಯ. ಸರ್ಕಾರ ಈಗಲಾದರೂ ಎಚ್ಚೆತ್ತಿ ಈಗಲೂ ನೀರು ಬಿಡ್ತಾ ಇದ್ದಾರೆ. ಒಂದು ಹನಿ ನೀರು ಬಿಡದೇ ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ.